ಮಾಜಿ ಸಿಎಂಗೆ ಮೊದಲ ಬಾರಿ ಸಂಸದೀಯ ಮಂಡಳಿಯಲ್ಲಿ ಸ್ಥಾನವನ್ನು ನೀಡಲಾಗಿದೆ. 11 ಜನ ಸದಸ್ಯರಲ್ಲಿ ಬಿಎಸ್ ಯಡಿಯೂರಪ್ಪನವರಿಗೆ ಸ್ಥಾನವನ್ನು ನೀಡಲಾಗಿದೆ. ಬಿಜೆಪಿ ಸಂಸದೀಯ ಮಂಡಳಿ ಪುನರ್ ರಚನೆಯಾಯಿತು. ಇದರಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ರಾಜ್ಯದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ನೀಡಲಾಗಿದೆ. ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ಯಡಿಯೂರಪ್ಪನವರಿಗೆ ಸ್ಥಾನ. ಸಂಸದೀಯ ಮಂಡಳಿಯಿಂದ ನಿತಿನ್ ಗಡ್ಕರಿ, ಶಿವರಾಜ್ ಸಿಂಗ್ ಚೌಹಾಣ್ಗೆ ಕೋಟ್ ನೀಡಲಾಗಿದೆ. ಇವರಿಬ್ಬರನ್ನ ಕೈಬಿಟ್ಟು ಯಡಿಯೂರಪ್ಪನರನ್ನ ಅಸ್ಥಾನಕ್ಕೆ ನೇಮಕ ಮಾಡಲಾಗಿದೆ. ಮುಂಬರುವ ಚುನಾವಣೆ ಹಿನ್ನೆಲೆ ಬಿಜೆಪಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. 2023 ಎಲೆಕ್ಷನ್ ಟಿಕೆಟ್ ಹಂಚಿಕೆಯಲ್ಲೂ ಬಿಎಸ್ವೈ ಪಾತ್ರ ಇರುತ್ತೆ. ಬಿಎಸ್ ಯಡಿಯೂರಪ್ಪನವರನ್ನ ಕೈಬಿಟ್ಟಿಲ್ಲ ಎಂಬ ಸಂದೇಶವನ್ನು ಹೈಕಮಾಂಡ್ ಈ ರೀತಿಯಾಗಿ ರವಾನೆ ಮಾಡಿದೆ. ಯಡಿಯೂರಪ್ಪನವರು ಕ್ಷೇತ್ರವನ್ನ ತ್ಯಾಗ ಮಾಡಿದ ನಂತರದಲ್ಲಿ ಕೇಳಿಬಂದಂತಹ ಮಾತುಗಳು ಬಿಎಸ್ ಯಡಿಯೂರಪ್ಪನವರನ್ನ ಸೈಡ್ಲೈನ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಊಹಾಪೋಹಗಳೇನಿತ್ತು. ಬಿಎಸ್ವೈ ಕೈಬಿಟ್ಟಿಲ್ಲ ಎಂಬ ಸಂದೇಶವನ್ನ ಹೈಕಮಾಂಡ್ ಈಗ ರವಾನೆ ಮಾಡಿದೆ. 11 ಸದಸ್ಯರಲ್ಲಿ ಬಿಎಸ್ ಯಡಿಯೂರಪ್ಪನವರಿಗೆ ಸ್ಥಾನವನ್ನು ನೀಡಲಾಗಿದೆ. ಮಾಜಿ ಸಿಎಂಗೆ ಮೊದಲ ಬಾರಿ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ನೀಡಲಾಗಿದೆ. ಕೇಂದ್ರ ಸಂಸದೀಯ ಮಂಡಳಿ ಸಮಿತಿಯಲ್ಲಿ ಬಿಎಸ್ವೈಗೆ ಸ್ಥಾನವನ್ನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪನವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸಿಎಂ ಬೊಮ್ಮಾಯಿ. ಅಭಿನಂದನೆಗಳನ್ನ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ ಅವರು. ನಿಮಗೆ ಸಿಕ್ಕಿರುವುದು ದೊಡ್ಡ ಗೌರವ, ಕರ್ನಾಟಕಕ್ಕೆ ದೊಡ್ಡ ಶಕ್ತಿ ಇದು. ಐ ಆಮ್ ಹ್ಯಾಪಿ, ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಬಿಎಸ್ ಯಡಿಯೂರಪ್ಪನವರಿಗೆ ಸಿಎಂ ಬೊಮ್ಮಾಯಿ ವಿಶ್ ಮಾಡಿದ್ದಾರೆ. ಅಭಿನಂದನೆಗಳನ್ನ ಹೇಳಿದ್ದಾರೆ ಸಿಎಂ ಮಾಜಿ ಸಿಎಂ. ಸಿಎಂ ಬೊಮ್ಮಾಯಿ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ನೋಡ್ತಾ ಇದ್ದೀವಿ. ನಿಮಗೆ ನೀಡಿರುವಂತಹ ಬಹುದೊಡ್ಡ ಗೌರವ ಇದು, ಕರ್ನಾಟಕಕ್ಕೆ ಈ ಮೂಲಕವಾಗಿ ದೊಡ್ಡ ಶಕ್ತಿ ಲಭ್ಯವಾದಂತೆ ಆಗಿದೆ. ಐ ಆಮ್ ಹ್ಯಾಪಿ, ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಅಂತ ಟ್ವೀಟ್ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಬೊಮ್ಮಾಯಿ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ನೋಡ್ತಾ ಇದ್ದೀವಿ. ಯಡಿಯೂರಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.